ಪುರಸಭೆ ವತಿಯಿಂದ ಚಿಕ್ಕೋಡಿಯ ವಾರ್ಡ್ ನಂಬರ್ 13 ರಲ್ಲಿ ಜಲಶುದ್ಧೀಕರಣ ಘಟಕದ ನಿರ್ಮಾಣ ಕಾಮಗಾರಿಗೆ ಚಾಲನೆ ಮಾಡಿದರು ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 13 ರಲ್ಲಿ ಜಲಶುದ್ಧೀಕರಣ ಘಟಕದ ನಿರ್ಮಾಣ ಕಾಮಗಾರಿಗೆ ಪುರಸಭೆ ವತಿಯಿಂದ ಚಾಲನೆ ನೀಡಿದರು ಸನ್ 2020-21 ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಕಾಮಗಾರಿಗೆ ಚಾಲನೆ ನೀಡಿದರು ಜಲಶುದ್ಧೀಕರಣ ಘಟಕದ ನಿರ್ಮಾಣ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು ಜಲಶುದ್ಧೀಕರಣ ಘಟಕದ ನಿರ್ಮಾಣ ಕಾಮಗಾರಿಗೆ ಸುಮಾರು 5 ಲಕ್ಷ ರೂಪಾಯಿ ಅನುದಾನ ಮಂಜೂರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿದರು ಇವತ್ತು ವಾರ್ಡ್ ನಂಬರ್ 13 ರಲ್ಲಿ ಪುರಸಭೆಯ 2020-21 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಸುಮಾರು 5 ಲಕ್ಷದ ಅಂದಾಜು ವೆಚ್ಚದಲ್ಲಿ ನಿರ್ಮಿಸತಕ್ಕಂತ ಜಲಶುದ್ಧೀಕರಣ ಘಟಕ ಅಂದ್ರೆ ವಾಟರ್ ಪ್ಯೂರಿಫೈಯರ್ನ ಬಲಿ ಪೂಜನೆ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಸುಮಾರು ನಾವು ಅಧಿಕಾರ ತೆಗೆದುಕೊಂಡ ನಂತರ ಸುಮಾರು 3 ತಿಂಗಳವರೆಗೆನಲ್ಲಿ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ನೀರು ಸರಬರಾಜಲ್ಲಿ ಯಾವುದೇ ವ್ಯತ್ಯಯ ಆಗದ ಹಾಗೆ ನಾನು ಆಗಿರಬಹುದು ನಮ್ಮ ಸರ್ವ ಸದಸ್ಯ ಮಂಡಳಿ ಆಗಿರಬಹುದು ನಮ್ಮ ನಾಯಕರಾದಂತ ಜಗದೀಶನ ಕೌಡಿಮಠ ಅವರು ಇವರೆಲ್ಲರ ಒಂದು ಮುತುವರ್ಜಿ ಒಂದು ಕಾಳಜಿಯಿಂದ ಒಂದು ದಿನ ಕಾಲ ಒಂದು ದಿನ ಕೂಡ ನೀರು ವ್ಯತ್ಯಯ ಆಗದೇ ಇರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ ಅದೇ ನಿಟ್ಟಿನಲ್ಲಿ ಇದರಲ್ಲಿ ಯಾವುದೇ ವ್ಯತ್ಯಯ ಆಗದ ಹಾಗೆ ಈಗಾಗಲೇ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೆ ಪುರಸಭೆದವರಿಗೆ ಮಾರ್ಗದರ್ಶನ ಹಾಗೂ ನಿರ್ದೇಶನವನ್ನು ನಾವು ನೀಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬ ಪ್ರಜೆಗೆ ಕುಡಿಯುವ ನೀರು ಶುದ್ಧ ಕುಡಿಯುವ ನೀರು ತೆಗೆದುಕೊಳ್ಳೋದು ಹಕ್ಕು ಅವರ ಹಕ್ಕಾಗಿದ್ದು ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಪುರಸಭೆಯಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶುದ್ಧ ಕುಡಿಯುವ ನೀರು ಸಿಗುವ ಹಾಗೆ ಮಾಡುವುದು ಪುರಸಭೆ ಕರ್ತವ್ಯ पानी का उद्घाटन कर रहे हैं हमारे कामगार साहब बहुत सारे हमारे काम करते हैं और काम करते जा रहे हैं जगदन्ना जगदन्ना के उनके हाथ के नीचे लेकर काम कर रहे हैं अच्छे सरकार ये बहुत ही अच्छा कर रहे हैं आगे ऐसा काम करते रहना हमारे ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್ ಪ್ರಶಾಂತ್ ಕಾಳಿಂಗೆ ಸಿದ್ದಪ್ಪ ಡಂಗೇರ್ ವಿಶ್ವನಾಥ್ ಕಾಮಗೌಡ ಸೋಮನಾಥ್ ಗೌನಾಳೆ ಬಾಬು ಮಿರ್ಜೆ ಅದಮ್ ಗಣೇಶ್ವಾಡಿ ತಾನಾಜಿ ಕದಂ ಸಂತೋಷ್ ಜೋಗಳೆ ಹಾಗೂ ಗುತ್ತಿಗೆದಾರ ಕೆಎ ಹಕಾರೆ ಮುಂತಾದವರು ಉಪಸ್ಥಿತರಿದ್ದರು